ಅನ್ನದಾತನ ಪರ ನಿಂತ ಬಿ ಎಸ್ ಯಡಿಯೂರಪ್ಪ ರಾಜ್ಯಾದ್ಯಂತ ಪ್ರವಾಸಕ್ಕೆ ನಿರ್ಧರಿಸಿದ ಮಾಜಿ ಸಿಎಂ ಲೋಕಸಭೆ ಹೊಸ್ತಿಲಲ್ಲೇ ರೈತರ ಪರ ಎಸ್ ವೈ ಪ್ರವಾಸ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಪಕ್ಷಾತೀತವಾಗಿ ಕರ್ನಾಟಕದಲ್ಲಿ ಒಂದಷ್ಟು ಜನ ಜನಪ್ರತಿನಿಧಿಗಳ ಹೆಸರನ್ನು ಹೇಳೋದಾದ್ರೆ ದೇವೇಗೌಡರು ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಅವರಿಗೆ ಎಲ್ಲ ಪಕ್ಷಲ್ಲೂ ಅವ್ರದ್ದು ಫಾಲೋವರ್ಸ್ ಇದ್ದಾರೆ ಅದು ಪಕ್ಷಾತೀತವಾಗಿ ಎಲ್ಲವನ್ನ ರಾಜಕೀಯವಾಗಿ ನೋಡೋಕೆ ಆಗಲ್ಲ ಯಾರೇ ಅಧಿಕಾರಕ್ಕೆ ಬಂದರೂ ಮೊದಲ ಆದ್ಯತೆ ರೈತರು ಇದೀಗ ಪ್ರತಿಪಕ್ಷ ಸ್ಥಾನದಲ್ಲಿ ಬಿಜೆಪಿ ಇದೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಬಿಜೆಪಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡೋ ಲೆಕ್ಕಾಚಾರದಲ್ಲಿದೆ ಮತ್ತೊಂದು ಕಡೆ ಗ್ಯಾರಂಟಿಯನ್ನು ಘೋಷಿಸಿ ಗ್ಯಾರಂಟಿಯನ್ನ ಪೂರೈಸಿ ನುಡಿದಂತೆ ನಡೆದಿದ್ದೇವೆ ಮಂತ್ರಾಕ್ಷತೆ ಮುಖ್ಯವಲ್ಲ ಜನರ ಹೊಟ್ಟೆಯನ್ನು ತುಂಬಿಸುವಂತ ಅಕ್ಕಿ ಮುಖ್ಯ ಅದನ್ನು ನಾವು ತಲುಪಿಸ್ತಾ ಇದ್ದೀವಿ ಅನ್ನೋ ಘೋಷವಾಕ್ಯದೊಂದಿಗೆ ಚುನಾವಣೆಗೆ ಸಜ್ಜಾಗಿ ರೆಡಿಯಾಗಿ ನಿಂತಿದೆ ಕಾಂಗ್ರೆಸ್ ಇವೆಲ್ಲದರ ನಡುವೆ ಜ್ವಲಂತ ಸಮಸ್ಯೆ ಈ ಬಾರಿ ರಾಜ್ಯವನ್ನು ಕಾಡಿದ್ದು ಬರ ಬರದ ದೊಡ್ಡ ಎಫೆಕ್ಟ್ ರೈತ ಸಮುದಾಯಕ್ಕೆ ಅನ್ನದಾತರಿಗೆ ಅನ್ನದಾತನ ಪರವಾಗಿ ಯಾರು ಯಾವುದೇ ಯೋಜನೆಗಳನ್ನು ಕೈಗೊಂಡರೂ ಕೂಡ ಆ ಸರ್ಕಾರವನ್ನು ಜನ ನೆನಪಿಸ್ಕೊಳ್ತಾರೆ ಇದೀಗ ಬರ ಪರಿಹಾರಕ್ಕಾಗಿ ಕೇಂದ್ರದ ಮುಂದೆ ರಾಜ್ಯ ಸರ್ಕಾರ ಸಾಕಷ್ಟು ಬೇಡಿಕೆಗಳನ್ನು ಇಡ್ತು ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿ ಬಂದರು ಇವೆಲ್ಲದರ ನಡುವೆ ಲೋಕಸಭಾ ಚುನಾವಣೆಗೆ ಸಜ್ಜಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ರೈತರ ಪರವಾಗಿ ನಾನು ನಿಂತ್ಕೋತೀನಿ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ಅಂತ ಹೇಳಿದ್ದಾರೆ ಬರಗಾಲದಿಂದಾಗಿ ಇಡೀ ರಾಜ್ಯದಲ್ಲಿ ರೈತರು ಕಂಗಾಲಾಗಿದ್ದಾರೆ ರೈತರ ಪರವಾಗಿ ರಾಜ್ಯ ಸರ್ಕಾರ ಯಾವುದೇ ಯೋಜನೆಗಳನ್ನು ಕೈಗೊಳ್ತಿಲ್ಲ ಕೇವಲ ಕೇಂದ್ರದ ಮುಂದೆ ಕೈ ಚಾಚಿನ್ಕೊಂಡು ನಿಂತ್ಕೊಂಡಿದೆ ಹಂಗಾದ್ರೆ ರಾಜ್ಯ ಸರ್ಕಾರ ಮಾಡ್ತಿರೋದೇನು ರಾಜ್ಯದ ರೈತರಿಗಾಗಿ ಅನ್ನದಾತನ ಶಾಪ ಅನ್ನದಾತನ ಕೋಪ ಯಾರನ್ನ ಕೂಡ ಬಿಡೋಲ್ಲ ಬಿಡುತ್ತೆ ಹೀಗಾಗಿ ಇಡೀ ರಾಜ್ಯದಲ್ಲಿ ಬರಗಾಲ ತಾಂಡವಾಡಿದ ಸಂದರ್ಭದಲ್ಲಿ ರೈತ ಅಂದರೆ ಅನ್ನದಾತ ಪಟ್ಟಂಥ ಕಷ್ಟದ ಬಗ್ಗೆ ರಾಜ್ಯದ ಮೂಲೆ ಮೂಲೆಗೆ ಪ್ರವಾಸವನ್ನು ಮಾಡಿ ನಾನು ಎಲ್ಲರ ಕಷ್ಟವನ್ನು ಆಲಿಸುತ್ತೇನೆ ಆ ಮೂಲಕ ಕೇಂದ್ರದ ಗಮನವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತೀವಿ ಆ ಮೂಲಕ ಸೂಕ್ತ ಸರ್ಕಾರ ನಿಮ್ಮ ನೆರವಿಗೆ ನಿಂತಾಗ ಮಾತ್ರ ಜನರ ಪರವಾದ ಸರ್ಕಾರ ನಿಮ್ಮ ನೆರವಿಗೆ ನಿಂತಾಗ ಮಾತ್ರ ರೈತರ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ ತಪ್ಪನ್ನು ಲೋಕಸಭಾ ಚುನಾವಣೆಯಲ್ಲಿ ಮಾಡಲೇಬೇಡಿ ದಯವಿಟ್ಟು ಪಿಯನ್ನು ಗೆಲ್ಲಿಸಿ ಅನ್ನೋ ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪ ಅವರು ಪ್ರಚಾರ ಮಾಡಬಹುದು ಯಡಿಯೂರಪ್ಪ ಅವ್ರು ಹೇಳಿರೋದು ಒಂದೇ ಮಾತು ರಾಜ್ಯದೆಲ್ಲೆಡೆ ಪ್ರವಾಸವನ್ನ ಮಾಡಿ ರೈತರ ಸಂಕಷ್ಟವನ್ನು ಆಲಿಸುತ್ತೇನೆ ಅದಕ್ಕೆ ಪರಿಹಾರ ಹುಡುಕುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳವ್ರೆ ಆಬ್ವಿಯಸ್ಲಿ ಲೋಕಸಭಾ ಚುನಾವಣೆಯ ಹೊಸ್ತಿಲ್ಲ ಕಡೆ ಸಂಪೂರ್ಣ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿಯೂ ಸೇರಿದಂತೆ ಸಂಪೂರ್ಣ ಬಿಜೆಪಿ ದೇಶದಲ್ಲಿ ರಾಮ ಮಂದಿರದ ಅಸ್ತಿತ್ವವನ್ನ ರಾಮ ಮಂದಿರವನ್ನು ಚುನಾವಣೆ ಬತ್ತಳಿಕೆಯಲ್ಲಿ ಪ್ರಬಲ ಅಸ್ತ್ರವಾಗಿ ಬಳಸ್ಕೊತಾ ಇದೆ ಅಂತ ಕಾಂಗ್ರೆಸ್ಸಿಗರು ಅಥವಾ ಐ ಎನ್ ಡಿ ಐ ಎ ಮೈತ್ರಿಕೂಟದ ಎಲ್ಲ ಸದಸ್ಯರು ದೂಷಿಸುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕದ ನಾಯಕನೊಬ್ಬ ರೈತರ ಪರವಾಗಿ ನಾವು ನಿಲ್ತೀವಿ ಅಂತ ಮುನ್ನುಗ್ತಾ ಇದ್ದಾರೆ ಯಡಿಯೂರಪ್ಪನವರು ಹೌದು ವೀಕ್ಷಕರೇ ಹಾವೇರಿಯಲ್ಲಿ ನಡೆದಂಥ ಸಮಾರಂಭವೊಂದರಲ್ಲಿ ಮಾತನಾಡಿದಂಥ ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ರೈತರ ಸಂಕಷ್ಟವನ್ನು ಆಲಿಸ್ತೀನಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಅವರ ಈ ಕೂಗಿಗೆ ಅತಿ ದೊಡ್ಡ ಶಕ್ತಿಯಾಗಿ ರೈತರು ನಿಲ್ತಾರೆ ಅನ್ನೋ ನಂಬಿಕೆ ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವರ ಈ ಒಂದು ನಿರ್ಧಾರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಥವಾ ಬಿಜೆಪಿಗೆ ದೊಡ್ಡ ಶಕ್ತಿಯಾಗಿ ಪರಿಗಣಿಸುತ್ತಾ ಪರಿಣಮಿಸುತ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು